ನಾರಾಯಣ್ ನಿಧನ, ಪಕ್ಷಕ್ಕೆ ನಷ್ಟ. ಶಾಸಕ ಹುಲಗೇರಿ. ಮುದುಗಲ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸರಳ ಸಜ್ಜನಿಕೆಯ ಪ್ರಬುದ್ಧ ರಾಜಕಾರಣಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಅವರ ಅಕಾಲಿಕ ನಿಧನದಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಲಿಂಗಸಗೂರು ಕ್ಷೇತ್ರದ ಶಾಸಕ ಡಿಎಸ್ ಹುಲಗೇರಿ ಹೇಳಿದರು. ಮುದುಗಲ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿ, ಮಸ್ಕಿ ಉಪಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಹಗಲಿರುಳು ಶ್ರಮಿಸಿದ ಧೀಮಂತ ನಾಯಕರು ಎಂದು ನಮ್ಮನ್ನ ಅಗಲಿರೋದು ದುಃಖದ ಸಂಗತಿ ಎಂದು ವಿಷಾದಿಸಿದ್ರು. ಪಿಕಾರ್ಡ್ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಮಹಂತೇಶ್ ಪಾಟೀಲ್, ಮುದುಗಲ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ದಾವೂದ್ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ್ರು. ಚನ್ನವೀರಪ್ಪ ಗೌಡ ಪಾಗದ, ಡಾಕ್ಟರ್ ಅಯ್ಯಪ್ಪ ಬನ್ನಿಗೌಡ, ಬಸವರಾಜ ಜಲ್ಲಿ, ಪರಮೇಶ ಕನ್ನಾಪುರ ಹಟ್ಟಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ರು. ವಾಹಿದ್ ಖುರೇಶಿ, ಪವರ್ ಟೈಮ್ ನ್ಯೂಸ್, ರಾಯಚೂರು. ಮತ್ತು ಮುಂದ ನಮ್ಮ ಧೋರಣ ಸಾಹೇಬರು ಇಲ್ಲಿ ನನ್ನ ಮನೆಯಲ್ಲಿ ಇದ್ದುಕೊಂಡು ಎಲ್ಲಾ ಊಟ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಮಗ್ಗ ಮಸ್ಕಿ ಕ್ಷೇತ್ರದ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಅದನ್ನು ಅಚ್ಚುಕಟ್ಟಾಗಿ ನಡೆಸುವಂತ ಕೆಲಸ ನಮ್ಮ ಅಧ್ಯಕ್ಷರಿಗೆ ಒಂದು ಬಲಗೈ ಹೋದಂತೆ ಇರುವಂತ ಒಂದು, ಯಾಕಂದ್ರೆ ಅವರು ಏನ್ ಕೆಲಸ ಹೇಳಿದ್ರು ಅವರು ಧೋರಣನಾರಾಯಣರು ಯಾವುದೂ ಚಾಜು ತುಪ್ಪಳ ಮಾಡುವಂತ ಕೆಲಸಗಳ ಮಾಡ್ತಾ ಇದ್ರು. ಅಂತವರು ನಮ್ಮ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಯುವಕರಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಕಳ್ಕೊಂಡಕ್ಕೆ ಬಹಳ ದುಃಖಕ್ಕೆ ನಾವು ಇದಾಗಿದ್ದೇವೆ. ಅದಕ್ಕಾಗಿ ಇವತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತು ಅವರ ದೇವರು ಸರಿಶಾಂತಿ ಸಿಗಲಿ ಅಂತ ಹಾರೈಸಿದ ನಾವು.